ಯಾಕಂದ್ರ ಗದಗ ಟು ಬಂಕಾಪುರ ಅದ್ರ ಸ್ವಲ್ಪ ಮುಂದೆ ತಡ ಅದು ಹೋದ್ರ ನಮ್ಮ ಏನ ಮೂರನೇ ಬ್ಯಾರಿ ಎಂ ಪಿಗಳು ಅದಾರಲ್ಲ ಸಾಹೇಬ್ರು ಅವ್ರ ಊರಿಗೆ ಹೋಗ್ತೈತಿ ದಾರಿ. ಆ ಬಂಕಾಪುರದಿಂದ ಹಾವೇರಿಯಿಂದ ಬಂದ್ರ ಇನ್ನ ಸ್ವಲ್ಪ ಇದಕ್ಕೆ ಹೋದ್ರ ನಮ್ಮ ರೋಣ ಏನ ನಮ್ಮ ನರಗುಂದ ಸಿ ಸಿ ಪಾಟೀಲ್ ಸಾಹೇಬ್ರು ಅದಾರಲ್ಲ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಅವ್ರ ಊರಿಗೆ ಹೋಗ್ತೈತಿ. ಇನ್ನ ಇಲ್ಲಿಂದ ಈಗ ನಿಂತೇನಲ್ಲ ಈ ಜಾಗದಿಂದ ಇನ್ನು 7 ಕಿಲೋಮೀಟರ್ ಹೋದ್ರ ನಮ್ಮ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ರು ಅವ್ರ ಊರಿಗೆ ಹೋಗ್ತೈತಿ. ಇದು ಕ್ಷೇತ್ರಕ್ಕೆ ಹತ್ತಿತ್ತು ಪುಣ್ಯಾತ್ಮರ ಊರಿಗೆ. ಅವ್ರಿಗೆ ಇಷ್ಟು ವರ್ಷ ಈಗ ಅಲ್ಲಿ ರೋಡ್ ಹದಿಗೆಟ್ಟು ಹೋಗಿ ಒಂದು 3 ವರ್ಷ ಆಗೈತಿ. 3 ವರ್ಷದ ದಿನ ಆದ್ರೂ ಕಣ್ಣು ಕಂಡಲಾರ್ದ ಇವತ್ತು ಕಾಣಕತ್ತೈತಿ. ನಾಳೆ ಸಲುವಾಗಿ ನಾಳೆ ಅವ್ರದ್ದು ಜನಸಂಪರ್ಕ ಯಾತ್ರೆ ಏನೈತಲ್ಲ ಆ ಯಾತ್ರೆ ಸಲುವಾಗಿ ಇದು ದ್ಯಾಸ ಆಗೈತಿ. ಇಲ್ಲಾತಂದ್ರ ಇವ್ರಿಗೆ ಏನೇನು ದ್ಯಾಸ ಆಗಿಲ್ಲ ನೋಡ್ಬಿಟ್ರ ಈ ಮಣ್ಣುಗಳನ್ನ ಆಗ್ಲಿ ಗುಂಡಿಗಳನ್ನ ಅದು ಯಾವ ರೀತಿ ಐತಿ ಅಂದ್ರ ಅದು ದೇವ್ರೇ ಬಲ್ಲ. ಇದನ್ನ ಈ ಮಣ್ಣು ಹಾಕಕತ್ತಾರ ಈ ಮಣ್ಣು ಇದು ಇದು ನಮ್ಮ ರಾಜ್ಯ ಸರ್ಕಾರದ್ದು, ಇದು ನಮ್ಮ ಡಬಲ್ ಇಂಜಿನ್ ಸರ್ಕಾರದ್ದು, ಇದು ನಮ್ಮ ಅಭಿವೃದ್ಧಿ, ಇದು ಲಕ್ಷ್ಮೇಶ್ವರ ಅಭಿವೃದ್ಧಿ. ಪ್ರಮುಖ ಹಿರಿಯರ ಅವ್ರ ತಲೆ ಕೆಡಿಸ್ಕೊಂಡು ಅವ್ರ ನೋಡಿ ಸಾಕ್ರಪ್ಪ ನಿಮ್ದು ನೀವು ಮಾಡ್ಕೊರಿ ನಮ್ಮ ನಾವು ಮಾಡ್ಕೊಂತೀವಿ. ಇನ್ನ ಊರ ವಿರೋಧ ಪಕ್ಷ ಅನ್ನಂತದ್ದು ಲಕ್ಷ್ಮೇಶ್ವರ ಮುನ್ಸಿಪೇಟೆಗೆ ವಿರೋಧ ಪಕ್ಷ ಅನ್ನಂತದಿದ್ರ ಲಕ್ಷ್ಮೇಶ್ವರದಾಗ ವಿರೋಧ ಪಕ್ಷ ಅನ್ನೋದಿದ್ರ ಇಂಥ ಅಭಿವೃದ್ಧಿಗಳಾಗ್ತಾವು. ಅದೇ ವಿರೋಧ ಪಕ್ಷ ಇಲ್ಲ ನಾವು ಎಲ್ಲ ಹೊಂದಾಣಿಕೆ ಅಂತ ಏನ್ ಮಾಡ್ಕೊಂತೀವಿ ಅಲ್ಲಿ ಹದಗೆಡಕತ್ತೈತಿ ನಮ್ದು. ವತಿಯಿಂದ ನಾನು ತಾಲೂಕಾ ಅಧ್ಯಕ್ಷನಾಗ್ತ ರವಿ ಲಿಂಗಶೆಟ್ಟಿ ಮಾತಾಡ್ತಾ ಇರೋದು. ನಾನು ನಿನ್ನೆ ಸಹಿತ ಮನವಿ ಕೊಟ್ಟಿದ್ದೀನಿ ರೋಡ್ಗೆ ಕರೆಕ್ಟ್ ಆಗಿ ಎಸ್ಟಿಮೆಂಟ್ ಏನಿರುತ್ತೋ ಆ ಪ್ರಕಾರ ಕೆಲಸ ಮಾಡ್ರಿ. ಬರೀ ಮಣ್ಣು ತಗೊಂಬಂದು ಕಾಟಾಚಾರಕ್ಕೆ ಹಾಕ್ಯಾರ ಅವರು ಡಾಂಬರ್ ಕಾಣಂಗಿಲ್ಲ. ಇದ್ರೊಳಗೆ ಅಡ್ಡಾಡಿದ್ರು ಗೊತ್ತಾಗತ್ತೆ ಅವ್ರಿಗೆ ಅಡ್ಡಾಡಲಾರ್ದ ಒಬ್ಬ ಮಣ್ಣು ಹಾಕಿರುತ್ತೆ ಸಾಪ ಹಾಕತ್ತೆ ಹಂಗ ಹೋಗ್ಬಿಡ್ತಾರೆ ಎಲ್ಲಾರು. ಈಗ ಇದನ್ನ ಹಾಕೋ ಉದ್ದೇಶ ಏನು ಯಾಕೆ ಹಾಕ್ತೀರಿ ಅಂತ ಕೇಳಿದ್ವಿ. ನಾವು ಅವ್ರು ಹೇಳಾಕ್ತಾ ಇರಲ್ಲ ಇಲ್ರಿ ಇದು ಹೇಳ್ಯಾರ ಅಂತೇಳಿ ಅದಕ್ಕೆ ಬಂದ್ ಮಾಡಿಸ್ ನಾವು. ಈಗ ಕೆಲಸ ಇಲ್ಲಿಗೆ ಸ್ಟಾಪ್ ಇದು. ಈಗ ಏನೋ ಮಾಡಿದ್ರು ಡಾಂಬರ್ ಹಾಕಿದ್ರೆ ಹಾಕ್ರಿ ಇಲ್ಲ ಅಥವಾ ಮಣ್ಣು ಹಾಕ್ಬಿಡ್ರಿ. ನಾಳೆ ವಿಜಯ ಸಂಕಲ್ಪ ಯಾತ್ರೆ ಐತಿ ಅದ್ರ ಸಲುವಾಗಿ ಅವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಸ್ಮೃತಿ ಇರಾಣಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಸಿ ಸಿ ಪಾಟೀಲ್ರು, ಬಿಜೆಪಿ ಅನೇಕ ಘಟಾನುಘಟಿ ಮುಖಂಡರು ಬರ್ತಾರೆ ಸಲುವಾಗಿ ಅವ್ರಿಗೆ ಈ ರೋಡಿನ ಬಗ್ಗೆ ಗೊತ್ತಾಗಬಾರ್ದು ಅಂತೇಳಿ ತಮ್ಮ ಇದನ್ನು ಮುಗಿಸ್ತಾರ ತಮ್ಮ ಹುಳುಕು ಮುಚ್ಕೊಳ್ಳೋ ಸಲುವಾಗಿ ಇದನ್ನ ಈ ಟೈಪ್ ನಮಗೆ ಮಣ್ಣು ಹಾಕಿ ಜನರ ಕಣ್ಣಾಗೂ ಮಣ್ಣು ದೂರ ಹೊಂಟಾರ. ಅದಕ್ಕೆ ಈ ಮಣ್ಣನ್ನ ನಾವು ಇಲ್ಲಿಗೆ ಸ್ಟಾಪ್ ಮಾಡಿಸೇವಿ. ಈ ಮಣ್ಣು ತೆಗೆದು ನಾಳೆ ಎಷ್ಟೊತ್ತಿದ್ರು ನೀವು ಅದಕ್ಕೆ ಜಗ್ ಬಿದ್ರು ಚಿಂತಿಲ್ಲ ನಮಗೆ ಡಾಂಬಾರ ಹಾಕಿಕೊಡ್ರಿ ಅಂತೇಳಿ ನಾವು. ಇಲ್ಲದಿದ್ರೆ ಮತ್ತೆ ಇನ್ನು 8 ದಿವಸ ಮತ್ತೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ನಮ್ಮ ಸ್ವಾಭಿಮಾನಿ ಬೆಳೆದಿಂದ.